ಕಲ್ಮಶನ ನಗು ಇರುವಂತ ನಮ್ಮ ಅವರ್ತೂರ್ ಸಂತೋಷ್ ಅವರಿಗೆ ಜಾಕ್ ಪಾಟ್ ರಂಗಿನ ಹಬ್ಬಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ವರ್ತೂರ್ ಸಂತೋಷ್ ಅವರು ಅಂತ ಹೇಳಿದ್ರೆ ಒಂಥರ ಫಸ್ಟ್ ನೆನಪಾಗೋದು ಹಳ್ಳಿ ಕಾರ್, ಅಂಡ್ ಹಳ್ಳಿ ಕಾರ್ ಅಂತಂದ್ರೆ ವರ್ತೂರ್ ಸಂತೋಷ್ ಅಂತ ಒಂಥರ ಇಡೀ ಕರ್ನಾಟಕದಲ್ಲಿ ಫುಲ್ ಹರಡಿದೆ. ಅಂಡ್ ನಿಮಗೆ ಹಸುಗಳಂದ್ರೆ ಸಿಕ್ಕಾಬಡೆ ಪ್ರೀತಿ, ಅಂಡ್ ನಾವೆಲ್ಲರೂ ಮನುಷ್ಯರ ಬಗ್ಗೆ ಕೇಳ್ತೀವಿ, ಆದ್ರೆ ನೀವು ಪ್ರಾಣಿಗಳ ಬಗ್ಗೆ ತೋರಿಸೋ ಪ್ರೀತಿ ಇದೆಯಲ್ಲ, ಅದು ತುಂಬಾನೇ ಇಷ್ಟ ಆಗಿದ್ದು. ಇನ್ನೊಂದು ವಿಚಾರ, ಹೋಳಿ ಹಬ್ಬಕ್ಕೆ ಬಂದಿದ್ರ ನಿಮ್ಮೂರಲ್ಲೆಲ್ಲ ಹೋಳಿ ಹಬ್ಬ ಜೋರ? ಮಾಮೂಲಿ ನಮ್ ಕಡೆ ಎಲ್ಲಾನು ಮೊಟ್ಟೆಗಳೆಲ್ಲ ಹಾಕೊಂಡು. ನೀವು ಚಿಕ್ಕವರಿದ್ದಾಗ ಹೆಂಗ್ ಹೆಂಗ್ ಹೋಲಿ ಆಡ್ತಾ ಇದ್ರಿ ಅಂತ? ನೀರಲ್ಲೆಲ್ಲ ಕಲ್ಸ್ಕೊಂಡು ಬಾಟ್ಲ್ಗಳಲ್ಲಿ ಹಾಕೋದು ಆತರ. ಸರಿ, ಈಗ ನಮ್ಮ ವೇದಿಕೆಯಲ್ಲಿ ಬಂದಿರುವಂತ ಗೆಸ್ಟ್ ಗಳಲ್ಲಿ ಒಂಥರ ನಾಲ್ಕ್ ಜನ ನಿಮಗೆ ಗೊತ್ತಿದ್ದಾರೆ, ನಾನ್ ಯಾರ ಬಗ್ಗೆ ನೋಡ, ನೀವ್ ಯಾರ ಬಗ್ಗೆ ಮಾತು ಶುರು ಮಾಡ್ತೀರಾ? ನೀವೇ ಮಾತು ಶುರು ಮಾಡಿ. ಅವರು ಲಾಸ್ಟ್ ಪರಿಶನ್ ಇಟ್ಕೋತಾ ಇದಾರೆ, ನಮಗ್ ಗೊತ್ತಿಲ್ಲ ಒಂದ್ ವಿಚಾರ ನಮ್ರತ ಅವ್ರ ಬಗ್ಗೆ. ಇಲ್ಲ, ಯೂಶಲಿ ನಮ್ರತನ ಕನೆಕ್ಟ್ ಆದ್ರೆ ತುಂಬಾ ಒಳ್ಳೆ ಫ್ರೆಂಡ್ ನಮ್ರತ, ಲಾಸ್ಟ್ ಹಿಂದಿನ ದಿನ ಕನೆಕ್ಟ್ ಆಗವಳೆ ನಾಳೆ. ಬಟ್ ಈ ಫ್ರೆಂಡ್ ಅಲ್ಲಿ ಇಷ್ಟ ಆಗೋ ಒಂದ್ ಒಳ್ಳೆ ಗುಣ ಏನು? ಅದೇ, ಕನೆಕ್ಟ್ ಆದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ, ಆಗಿಲ್ಲ ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾಳೆ. ಈಗ ಆ ಕಡೆ ಇದಾರೆ, ಯಾವಾಗ್ಲೂ ಶಾಂತಿ, ಗಲಾಟೆ ಮಾಡ್ಬೇಡಿ, ಕಿತ್ತಾಡ್ಕೋಬೇಡಿ ಅಂತಾನೆ ಹೇಳ್ತಿದ್ದೆ. ಅಕ್ಕವ್ರ ಅಂದ್ರೆ ನಮ್ಮ ಅಕ್ಕ ತರಣ್ಣೇನೆ, ಒಳಗಡೆ ಇದ್ದಾಗೂ ಅಷ್ಟೇ ತುಂಬಾ ಮಾತಾಡಿದ್ರಿ ನಾನು ಅಕ್ಕ ತುಂಬಾ ಅಂದ್ರೆ ತುಂಬಾ. ಆಮೇಲೆ ನಾನು ಅಕ್ಕಗೊಂದು ಹೇಳ್ದೆ, ನಿಮ್ದು ಯಾವ್ದಾರ ಸೀರಿಯಲ್ ಅಲ್ಲಿ ಬೇಕಾಗಿದ್ರೆ ಒಂದ್ ಪಾರ್ಟ್ ಮಾಡ್ತೀನಿಗೂ ರೆಡಿ ಇದ್ದೀರಾ ನೀವು? ಅಂದ್ರೆ ನನ್ ಗೊತ್ತಿಲ್ಲ, ಬಟ್ ಸುದೀಪ್ ಅಣ್ಣ ಮತ್ತೆ ಎಲ್ಲರೂ ನೋಡಿದೀವಿ ನಾವು. ಅಲ್ಲೆಲ್ಲ ಸುಮ್ನೆ ಆರ್ಟಿಸ್ಟ್ ಗಳು ಹೋಗಿದ್ರೆ ಅಷ್ಟೇ, ನಟ ಭಯಂಕರ ಇಲ್ಲೇ ಇದ್ದಿದ್ದು. ಈಗ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ, ನೀವಲ್ಲೆಲ್ಲ ಒಂದಷ್ಟು ಸ್ಕಿಟ್ ಗಳನ್ನೆಲ್ಲ ಮಾಡಿದ್ರಿ ಅಲ್ವಾ, ಈಗ ನವರಸ ಅಂತ ಕೇಳಿದೀರಾ? ಮಾಡ್ಸಿದೀನಿ. ನಮ್ರತ ಅವರೇ ನೀವೇ ಬನ್ನಿ ಟೀಚರು. ಇಲ್ಲೆಷ್ಟೇ ಬಣ್ಣ ಇದ್ರು ಒಂದೇ ಬಣ್ಣ ನನ್ಗೆ ಇಷ್ಟ ಅಂತ ಹೇಳ್ತೀನಿ. ಇಲ್ಲಿ ಎಷ್ಟೇ ಬಣ್ಣ ಇರ್ಬೋದು, ಆದ್ರೆ ನನಗೆ ಇಷ್ಟ ಆಗಿರೋದು ಅದು ಒಂದೇ ಬಣ್ಣ. ಹಾಸ್ಯ ಹಾಸ್ಯ ಕಾಮಿಡಿ ತನಿಷಂಗೆ ಆಕ್ಷನ್. ಅಲ್ಲೇ ಹೋಗ್ಬೇಕಂತೆ, ಇಲ್ಲೇ ಬರ್ತೀರಾ? ಇಲ್ಲಿ ಎಷ್ಟೇ ಬಣ್ಣ ಇದ್ರು ನನ್ಗೆ ಇಷ್ಟ ಆಗಿರೋ ಬಣ್ಣ. ಒಂದ್ ರಸ ಆಯ್ತು, ಕರುಣ ಕರುಣ ಹತ್ಕೊಂಡು ಹೇಳ. ಇಲ್ಲಿ ಎಷ್ಟು ಬಣ್ಣ ಇದ್ರು ನನ್ಗೆ ಇಷ್ಟ ಆಗಿರೋ ಬಣ್ಣ ಇದೆ. ಇರಿ, ಶೃಂಗಾರಕ್ಕೂ ನನಗೂನು ಕನೆಕ್ಷನ್ ಇಲ್ಲ, ಲೈಫ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇಲ್ಲಿ ಎಷ್ಟೇ ಬಣ್ಣ ಇದ್ರು ನನ್ಗೆ ಇಷ್ಟ ಆಗಿರೋ ಬಣ್ಣ. ಈಗ ಸ್ಲೋ ಮೋಷನ್ ಅಲ್ಲಿ ಅದೇ ರೊಮ್ಯಾನ್ಸ್ ಇರಬೇಕು, ಆಕ್ಷನ್. ಇಲ್ಲಿ ಎಷ್ಟೇ ಬಣ್ಣ ಇದ್ರು ಕೊಟ್ರು ಅಂತ ಅದೊಂದು ನ್ಯೂಸ್ ಮಾಡ್ತಾರೆ. ಇಲ್ಲಿ ಎಷ್ಟೇ ಬಣ್ಣ ಇದ್ರು ನನ್ಗೆ ಇಷ್ಟ ಆಗಿರೋ ಬಣ್ಣ ಕೆಂಪೆ. ಸಾಕಕ್ಕ ಸಾಕಕ್ಕ ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡ್ತಿರುವಂತ ಫ್ರೆಂಡ್ಶಿಪ್ ಅಂತ ಅಂದ್ರೆ ತನಿಷ ಅವರು ಹಾಗೂ ವರ್ತೂರ್ ಅವರು. ಇಲ್ಲ, ಜೆನ್ಯುನ್ಲಿ ಐ ಥಿಂಕ್ ನಿಮ್ಮ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಎವ್ರಿ ಟೈಮ್ ಅವರೇ ಎಫರ್ಟ್ ಹಾಕಿರೋದನ್ನ ನೋಡಿದ್ವಿ ನಾವು, ಈ ತರ ಡೈಲಾಗ್ಸ್ ಎಲ್ಲ ಹೊಡೆದು. ಆದ್ರೆ ಈ ಸಲ ಈ ವೇದಿಕೆಯಲ್ಲಿ ನೀವ್ ಎಫರ್ಟ್ ಹಾಕ್ಬೇಕು, ಓಕೆನಾ? ಈಗ ಫಸ್ಟ್ ಯಾವ ರಸ ಮಾಡ್ಸೋಣ? ಅಯ್ಯೋ, ಡೈಲಿ ರೊಮ್ಯಾಂಟಿಕ್ ರಸನೇ ಮಾಡ್ಸೋಣ, ಓಕೆನಾ? ಆಕ್ಷನ್. ಇವತ್ತೇ ಬಾ, ಇವತ್ತೇ ಬಾ. ಗ್ಯಾರಂಟಿ ಆಕ್ಷನ್.
ಫ್ಯಾಷನ್. ಈ ಬಣ್ಣ ಯಾರದೇ ಆಗಿದ್ರು ಹಚ್ಚೋಳು ನಾನಾಗಿರ್ಬೇಕು. ಬನ್ನಿ ಸಂತೋಷ್, ಬಣ್ಣ ಹಚ್ತೀನಿ. ಮಳೆಯಲ್ಲಿ ಮಾತಿನ ಲಗ್ಗೆ ಇಟ್ಟು ಕನಸಿನ ಊರಿಗೆ ಬಂದಿಟ್ಟ, ಹಿಂದೆ ಬಿಟ್ಟಿಟ್ಟ, ಬೆರಳಿಗೆ ನಾಚಿಕೆ ತಂದಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಟಿಟ್ಟ. ಆರಾಮಾಗಿ ಶುಭಲಕ್ಷ್ಮಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು. ಮನೆಯಿಂದ ಹೊರಗಡೆ ಬಂದ್ಮೇಲೆ ಜಾಸ್ತಿ ಫೋನಲ್ಲಿ ಮಾತಾಡಿರೋದು ಯಾರ ಹತ್ರ? ಇವ್ರ ಹತ್ರನ ಅವ್ರ ಹತ್ರನ? ಅದೇ ನಿಮ್ ಫ್ರೆಂಡ್ ಇನ್ನೊಬ್ರು ಅಲ್ಲಿ ಇಬ್ಬರ ಹತ್ರ ಮಾತಾಡಿದ್ರು ಜಾಸ್ತಿ. ಯಾರ ಹತ್ರ? ಅವ್ರಿಗೆ ಮಾತ್ರ ಡಾಲರ್ ಮಾಡಿಸ್ಕೊಟ್ರಿ, ಇವ್ರಿಗೆ ಏನ್ ಮಾಡಿಸ್ಕೊಟ್ರಿ? ಐತಲ್ಲ ಬರ್ಡೇ, ಅದು ಇದು ಏನಾನ ಕೊಡ. ತನಿಷಾಗೆ ನೀವು ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಅನ್ನೋದಾದ್ರೆ, ಅವ್ರನ್ನ ನೋಡಿದೀರಾ ಅವ್ರು ಹೆಂಗಿದ್ದಾರೆ ಅಂತ ನಿಮಗೆ ಗೊತ್ತು. ಸೊ ಒಂದು ಹಾಡು ಹೇಳೋದಾದ್ರೆ ಅವ್ರಿಗೆ ಅಂತ. ಇವಾಗ ನೀವು ಕೇಳಿದ ತಕ್ಷಣ ಸಡನ್ ಆಗಿ ಬಾಯಿಗೆ ಬಂತು, ರಮ್ಮ ಬೇಡ ಜಂಬ. ಈಗ ನಿಮಗೆ ವರ್ತೂರ್ ಅವ್ರನ್ನ ನೋಡಿದಾಗ ಯಾವ ಹಾಡು ನೆನಪಾಗತ್ತೆ? ಹೂವ ರೋಜಾ ಹೂವ. ಹೂವ ರೋಜಾ ಹೂವ, ವೈ? ಈಸ್ ಮೋರ್ ಲೈಕ್ ರೋಸ್, ಗುಲಾಬಿ ಹೂವು. ಓಕೆ, ಈಗ ನಾವು ಆಟಕ್ಕೆ ಬರ್ತಾ ಇದೀವಿ. ಇವತ್ತು ಹೋಲಿ ಹಬ್ಬ ಆಗಿರೋದ್ರಿಂದ ಬಣ್ಣಗಳನ್ನ ಹಚ್ಕೊಳ್ಳೋದು ಪದ್ಧತಿ ಅಲ್ವಾ? ಒಬ್ರಿಗೊಬ್ರು ಬಣ್ಣನ ಹಚ್ಬೇಕಾಗತ್ತೆ. ಆದ್ರೆ ಸುಮ್ನೆ ಹಿಂಗೆ ಹಚ್ಚದ ಏನ್ ಚೆನ್ನಾಗಿರುತ್ತೆ ಆಯ್ತಾ? ಬಣ್ಣ ಹಚ್ಚೋದನ್ನ ಹೆಂಗೆ ಹೋಲಿನ ಹೆಂಗ್ ಹಚ್ತೀರಾ? ಹಂಗಲ್ಲ ಹಚ್ಚೋದಲ್ಲ. ಪ್ರಾಪರ್ಟಿ ಏನು ಅಂತ ಅಂದ್ರೆ, ಹ್ಯಾಂಡ್ ಕಫ್ಸ್ ಇದೆ. ಸೊ ಇಬ್ರು ಕೈಯನ್ನು ನಾವು ಕಟ್ತೀವಿ. ಅದಾದ ನಂತರ ಹೋಳಿನ ನೀವು ಅಂದ್ರೆ ಬಣ್ಣನ ಹೇಳ್ತೀನಿ. ಆಕ್ಚುಲಿ ಕಟ್ಬಿಡಿ, ನಂಗೆ ಬರಲ್ಲ ಕೊಟ್ಟಕ್ಕೆ. ನಾನು ಬರ್ತೀನಿ ತಡಿಯಮ್ಮ, ಎಷ್ಟೋ ಜನ ಕಟ್ಬಿಟ್ಟಿದ್ದೀನಿ. ಈಗ ಹಿಂದೆಗಡೆ ಇವ್ರ ಕೈನ ಲಾಕ್ ಮಾಡಿ ಆಗಿದೆ. ಬಣ್ಣ ಹಚ್ಕೋಬೇಕಲ್ಲ ಹೋಳಿ ಹಬ್ಬ ಆಗಿರೋದ್ರಿಂದ, ಬಣ್ಣ ಹಚ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ, ನಾನು ಅಷ್ಟೇ ಹೈಟ್ ಇರೋದು. ಮಂದಾರ ಹೋಲಿ ಶೃಂಗಾರ ಹೋಲಿ. ತುಂಬಾ 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 ಸ್ಪೋರ್ಟಿವ್ ಆಗಿ ತಗೊಂಡ್ರೆ ತುಂಬಾ ಚೆನ್ನಾಗಿ, ಆಕ್ಚುಲಿ ಕ್ಯೂಟ್ ಆಗಿತ್ತು. ಇದು ರೊಮ್ಯಾಂಟಿಕ್ ಆಗಿಲ್ಲ, ಕ್ಯೂಟ್ ಆಗಿತ್ತು. ನೀವು ಕಿತ್ತಾಡ್ಕೊಂಡು ಆಡಿದ್ದು ಬಟ್ ಸಖತ್ತಾಗಿತ್ತು. ಇದೇ ಖುಷಿಯಲ್ಲೇನು ಅನ್ಕೊಂಡು ತೆಗೆದ್ಬಿಡ್ತೀನಿ.